ನಿನ್ನ ತಂಗಿ ಮದುವೆ ಆಗೋವರೆಗೂ ಆಟೇ ಯಾಕಪ್ಪ ಏಕ ದಿನ ಬೇಕಾದರೂ ಇರಲಿ ನಮ್ಮ ರೂಪನ್ನ ನಾ ಮನೆಯಾಗಿ ಇಟ್ಕಳ್ದೆ ಬೇರೆ ಯಾರು ಇಟ್ಕಂತಾರೆ ಹೇಳು ಮತ್ತೆ ನಿಮ್ಮ ಮನಸ್ಸು ಬಹಳ ದೊಡ್ಡ ಶಾಂತನವೇ ನಿಮ್ಮ ಉಪಕಾರಕ್ಕೆ ಮಾತ್ರ ಉಪಕಾರ ಮಾಡೋದು ಸರಿಯಲ್ಲ ಯಾಕಂದ್ರೆ ನಿಮ್ಮದು ಮಾತ್ರ ನಿಲ್ಲಕ್ಕೆ ಉಪಕಾರ ಬಸಪ್ಪನವೇ ಅಂತ ದೊಡ್ಡ ಮಾತಲ್ಲ ಯಾಕಪ್ಪ ಆಡ್ತೀಯ ಗೋಪಾಲ ರೂಪನ ನಮ್ಮ ಮನೆಯಲ್ಲಿ ಇಟ್ಕಳೋದ್ರಿಂದ ಆ ಚಿರತೆಗೌಡ ಎಗರಾಡಬಹುದು ಕೂಗಾಡಬಹುದು ಅವನು ನಾನು ಎದುರಿಸ್ತೀನಿ ರೂಪನ ಜೋಪಾನ ನೋಡ್ಕೋತೀನಿ ಬಹಳ ಸಂತೋಷ ನೀನೇನ್ ಯೋಚನೆ ಮಾಡಬೇಡಪ್ಪ ಮುಂದೆ ಬೇಕಾದ್ರೆ ನಾವೇ ರೂಪನ ನಿನ್ನ ಮನೆ ತುಂಬಿಸ್ಕೊಡ್ತೀವಿ ಏಟಾದ್ರೂ ರೂಪವ ನಮ್ಮ ಮಗಳಿದ್ದಂಗೆ ಅಲ್ವಾ गड़ी प्रदेश दन करु काने आगे अब ओटोटे आगे इवर नानूर ईनूर दन काने आगे पेपर ना बंद हाँ बहुत विचित्रे गति इवतर ना नमूर यह न्यूज ओद ननसते सण पुट कल्र केस अल हे ಯಾವುದು ಒಂದು ದೊಡ್ಡ ಜಾಲ ಇದೆ ನಾವೇನು ಹುಷಾರಾಗಿರಬೇಕು ರೂಪ ಏನಿದು ಎಷ್ಟೊತ್ತಿನ ಚಲ್ಲಾಟ ಚಲ್ಲಾಟ ಅಲ್ಲ ಗೋಪಾಲ್ 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 ನಾನು ಯಾವಾಗಲೂ ಯಾವಾಗಲೂ ನಿಮ್ಮ ಜೊತೆನೇ ಇರಬೇಕು ಹಾಗಾದ್ರೆ ನೀನು ಯಾಸಗಳ ಜೊತೆ ಈ ಕೊಡಕೆ ಕಟ್ಟಾಕ್ ಬಿಡ್ಲ ಓ ನಿಮಗೆ ಅದೇ ಇಷ್ಟ ಆಗೋದಾದ್ರೆ ಹಾಗೆ ಮಾಡಿ ಹಾಗೆ ನಿನ್ನ ಕೊರಳಿಗೆ ಒಂದು ಹಗ್ಗ ಕಟ್ಟಿ ನಾನು ಹೋಗ್ತಕದಲ್ಲ ಹೊಡ್ಕೊಂಡು ಹೋಗ್ತೀನಿ ಆಗಬಹುದಾ ಆಗೇನೋ ಒಳ್ಳೆದೇ ಆಯ್ತು ಯಾಕಂದ್ರೆ ಯಾವಾಗಲೂ ನಿಮ್ಮ ಜೊತೆನೇ ಇರಬಹುದು हत्र अन्नदु मैगे संबंधितल्ल मनसक्के संबंधित अदु ननगे गोत्तु गोपाल मोदलु मनस मुट्टबेकु आमेले मै मुट्टबेकु मनसक्किंत मुंचे मै मुट्टोरे जास्ति नाविब्रु हागागबारदु गोपाल नाविब्रु हागागोके साध्यने इल्ल ना होरग द्वेष प्रेम बत्ती हूँ प्रेम हच्चर गोपाल निम्मन बिट्टिरोकागल्ल निम्मन बिट्टु बदुकोकागल्ल गोपाल I'm sorry स्वल्प दिवस नहीं सहसको अलबार ओके निश्चय मद्वे निदे निम्बे ना मुख तोर्सको लाखन आगे अद ना मेले प्रीतिटो नहीं तक ना ओड बंदी नो वरी फास्ट फास्ट इज दि अदून ओड़ी अर्थ आयता मुच भाई नन अर्थ आ हिंदी मरत मनसली ऐन दुडूरोपी दंड अंतर प्रपोजल इंटरनेशनल बिजनेस पार्टी लंडन कमिंग इंडिया युवर कोऑपरेशन रिक्वायर्ड गुंडिन पार्टी लगा नो, बिजनेस पार्टी, हाँ। मिस्टर यक्कर दया, इवनिंग फर्स्ट बिजनेस पार्टी इसी, मीटिंग जैकल एंड जूलियट एंड जैनेट इसी, यू डोंट वरी इसी, नाइट ड्रिंक्स पार्टी इसी, इन इंग्लैंड इसी, गाउस, वन टाइप डेंजरस डिजीज इसी, सो इंग्लिश गाउड रहा ನಮಗೆಲ್ಲ ಅರ್ಥ ಆಗೋ ಕನ್ನಡದಲ್ಲಿ ಹೇಳ್ತೀರಾ ಈಜಿ ಈಜಿ ಆಯ್ತು ಇಂಗ್ಲೆಂಡ್ ನಲ್ಲಿ ಹಸುಗಳಿಗೆ ಒಂದರ ರೋಗ ಬಂದಿದೆ ಅದಕ್ಕೆ ಅಲ್ಲಿ ಅದನ್ನ ಯಾರು ತಿಂತಾ ಇಲ್ಲ ದನಗಳನ್ನ ಸಾಯಿಸಿ ಸಮುದ್ರಕ್ಕೆ ಬಿಸಾಕ್ತಾ ಇದ್ದಾರೆ ಯುರೋಪ್ ನಲ್ಲಿ ದನದ ಮಾಂಸಕ್ಕೆ ತುಂಬಾ ಡಿಮ್ಯಾಂಡ್ ಇದೆ ಅದಕ್ಕೆ ಇವರು ಇಂಡಿಯಾದಿಂದ ದನದ ಮಾಂಸನ ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಬಂದಿದ್ದಾರೆ ಇಂಡಿಯಾದಲ್ಲಿ ಹಸುಗಳು ತುಂಬಾ ಇದೆ ಆದರೆ ಮಾಂಸ ಕುಯ್ಯೋದಿಕ್ಕೆ ಯಾರು ದನಗಳನ್ನು ಮಾರೋದಿಲ್ಲ ಅದಕ್ಕೆ ಹಳ್ಳಿಗಳಿಂದ ಹಸುಗಳನ್ನು ಕದ್ದು
ಅದನ್ನೆಲ್ಲ ಒಂದೇ ದಿನದಲ್ಲಿ ಕಟ್ ಮಾಡಿ ಪಾರ್ಸಲ್ ಮಾಡ್ಬಿಡ್ತಾರೆ. ಅದು ಯಾರಿಗೂ ಗೊತ್ತಾಗಲ್ಲ. ಈಗ ಹಳ್ಳಿಗಳಿಂದ ಹಸುಗಳನ್ನ ಕದ್ದು ಸಾಕಿಸೋಕೆ ನಿಮ್ಮೆಲ್ಲರೂ ಸಹಾಯ ಬೇಕು. ಅದಕ್ಕವರು ನಿಮಗೆ ಕೈ ತುಂಬ ಹಣಾನೂ ಕೊಡ್ತಾರೆ. ಅಂಡರ್ಸ್ಟ್ಯಾಂಡ್ ಇಸ್ ದಿ ವಂಡರ್ಫುಲ್ ಇಸ್ ದಿ ವಂಡರ್ಫುಲ್ ಇಸ್ ದಿ ಮುಚ್ಚು. ಏನಪ್ಪ ಗೋಪಿ, ಆ ತಾಟಿಗಿತ್ತಿ ಮನೆ ಬಿಟ್ಟು ಬಂದು ಬಸಪ್ಪನ ಮನೇಲಿ ಅವಳಂತೆ, ಆಗ ಕೊಟ್ಟಿಗೆಗೆ ಬಂದು ನಿನ್ ಹಿಂದಿನ ದಿನ ಓಡಾಡ್ತಾವಳಂತೆ. ಅವತ್ತೇನೋ ದೊಡ್ಡದಾಗಿ ಹೇಳಿದೆ ಅವಳಿಗೂ ನನ್ಗೆ ಯಾವ ಸಂಬಂಧನೂ ಇಲ್ಲ ಅಂತ. ಯಾಕಮ್ಮ ಹಂಗ ಮಾತಾಡ್ತೀಯ? ಏನೋ ಅಣ್ಣ ನೋಡಕ್ ರೂಪ ಬಂದಿರ್ಬೇಕು, ಅದನ್ನೇ ಅಷ್ಟು ದೊಡ್ಡ ವಿಷಯ ಮಾಡ್ತೀಯಲ್ಲ. ನನ್ನ ಅಣ್ಣನ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ನನ್ನ ಯೋಚನೆ ಇಲ್ಲ ನಿನ್ ಮದ್ವೆ ಬಗ್ಗೆ ಕಣೆ. ಅವನ ಅವಳ ಜೊತೆಲಿ ಓಡಾಡೋದನ್ನ ನೋಡಿ ನಿನ್ ಮದ್ವೆ ಎಲ್ಲಿ ನಿಂತೋಗ್ತೈತೋ ಅಂತ ನಂಗೆ ಭಯ. ಗಂಡಿನ ಕಡೆಯವರು ಬೇಗ ಲಗ್ನ ಇಟ್ಕೊಳ್ಳಿ ಅಂತ ಜೋಡಿ ಮಾವನ ಕಡೆ ಹೇಳಿ ಕಳ್ಸೋರೆ. ಇಲ್ಲಿ ನೋಡಿದ್ರೆ ಬಾಳೆ ತೋಟ ಎಲ್ಲ ನಾಶ ಆಗೋಗೈತೆ. ಏನ್ ಮಾಡ್ಬೇಕು ಅಂತಾನೇ ತೋರಿಸ್ತಾ ಇಲ್ಲ. ಈಗ ಉಳಿದಿರೋದು ಒಂದೇ ದಾರಿ ನೋಡಪ್ಪ. ಅಪ್ಪ, ಆ ಹಸುಗಳ ಮಾರ್ಬಿಟ್ಟು ದುಡ್ಡು ತಂದ್ಕೊಡು, ನಾನೇ ನಿಂತು ನನ್ನ ಮಗಳ ಮದುವೆ ಮಾಡ್ತೀನಿ. ನನ್ನ ಜೀವಕ್ಕೆ ಜೀವಾಗಿರೋ ಹಸುಗಳನ್ನ ಮಾರಿ ತಂಗಿ ಮದುವೆ ನೀನೇನ್ ಪಡ್ತೀಯ? ನಿನ್ ಭಾಗಕ್ಕೆ ನಾನು ಸತ್ತೋಗಿದ್ದೀನ? ಇಲ್ಲಪ್ಪ ಇಲ್ಲ, ನನ್ನನ್ನು ಸಾಯಿಸ್ತಾ ಇದೆಯಾ? ಅಮ್ಮ, ಜೀವಕ್ಕೆ ಜೀವವಾಗಿರೋ ನಿನ್ನ ತಂಗಿ ಮದುವೆಗಿಂತ ನಿನಗೆ ಆ ಹಸುಗಳೇ ಹೆಚ್ಚಾಗೋಗೈತಾ? ಆ ತಾಟಗಿತ್ತಿ ಸಾವಾದ್ರಿಂದ ನೀನ್ ನಿನ್ ತಂಗಿನ ಮರೆತಾಗ ನಾನ್ ನಿಂತ ಅವಳು ಮದುವೆ ಮಾಡೋದ್ರಲ್ಲಿ ಏನ್ ತಪ್ಪು ಅಂತೀನಿ? ನೀನನ್ನ ಅರ್ಥ ಮಾಡ್ಕೊಳ್ಳ ಅಂದ್ರೆ ನಾನು ನಿನ್ ಯಾರು ಅರ್ಥ ಮಾಡ್ಕೋತಾರೆ? ನಾನು ಹಸುಗಳನ್ನ ಮಾಡಲ್ಲ ಅಂದ್ರೆ ನನ್ನ ತಂಗಿ ಮದುವೆ ಮಾಡಲ್ಲ ಅಂತ ಅರ್ಥ ಅಲ್ಲ. ನಾನು ಕುರಿ ನಾನೇನಾದ್ರು ಮಾಡಿ ನನ್ನ ತಂಗಿ ಮದುವೆ ಮಾಡ್ತೀನಿ. ಆದ್ರೆ ಜೀವ ತೇದ್ ಬೆಳೆಸಿರೋ ಆ ಮೂಕ ಪ್ರಾಣಿಗಳನ್ನ ಮಾರೋಕೆ ನನ್ನ ಮನಸ್ಸು ಒಪ್ತಾ ಇಲ್ಲಮ್ಮ. ಈ ಮನೆಯಲ್ಲಿ ನಿನ್ನಂತ ತಾಯಿ, ಇವಳಂತ ತಂಗಿ ಇದ್ದಂಗೆ ಆ ಕೊಟ್ಕೆಲು ತಾಯಿ ತಂಗಿ ತಮ್ಮ ಎಲ್ಲರೂ ಇದ್ದಾರೆ. ಈ ತಾಯಿ ತಂಗಿಗೋಸ್ಕರ ಕೊಟ್ಕೆಲ್ರು ಆ ತಾಯಿ ತಂಗಿನ ಮಾರಕ್ಕೆ ಹೇಳ್ತೇನಮ್ಮ. ಬೇಡಮ್ಮ ಬೇಡ, ಕೈ ಮುಗಿದು ಕೇಳ್ಕೊತೀನಮ್ಮ. ದಯವಿಟ್ಟು ಇನ್ನೊಂದ್ಸಲ ಅಂತ ಮಾತಾಡ್ಬೇಡ. ನಾನು ಹೇಗಾದ್ರೂ ಮಾಡಿ ಹಣ ಹೊಂದ್ರಿ ನನ್ನ ತಂಗಿ ಗೌರಿ ಮಾಡ್ತೀನಿ. ನಿನ್ ಮನ್ಸ್ಗೆ ಒಪ್ಪ ಮಾಡ್ತೀನಿ ಮಾಡ್ತೀನಿ. ನೀನೇನೇ ಹೇಳು ಗೋಪಾಲ್, ನಿನ್ ತಂಗಿ ಮದುವೆಗೆ ಅಂತ ನಿನ್ ಜಮೀನ್ ಮಾರೋದು ನನಗಂತೂ ಸರಿ ಕಾಣಲ್ಲ. ಹಾಗಾದ್ರೆ ಇನ್ನೇನೇ ಮಾಡ್ಬೇಕು? ನನ್ ಜೀವಕ್ ಜೀವಾಗಿರೋ ಹಸುಗಳನ್ನ ಮಾರಕ್ ನನ್ ಮನ್ಸು ಒಪ್ಪದಿಲ್ಲ, ಜಮೀನ್ ಮಾರೋದಕ್ಕೆ ನಿನ್ ಮನಸ್ಸು ಒಪ್ಪದಿಲ್ಲ. ಏನು ಮಾಡ್ತಾ ಇದ್ರೆ ಹಣ ಸಿಕ್ಕೋದಿಲ್ಲ, ಹಣ ಸಿಕ್ಕಿಲ್ಲ ಅಂದ್ರೆ ನನ್ ತಂಗಿ ಮದುವೆ ಮಾಡೋಕ್ಕಾಗಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ನ ನಾನೇ ಮಾಡ್ಕೋಬೇಕು ಅನ್ಸುತ್ತೆ. ಯಾವಯ್ಯ, ನಾವೆಲ್ಲ ಬದುಕಿರುವಾಗ ನಿನ್ ತಂಗಿ ಮದುವೆಗೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀಯ? ಹುಸೈನ್ ಗೋಪಿ, ನಾವೆಲ್ಲ ಹಳ್ಳಿಲೇ ಉಳಿದು ದುಡಿಮೆ ಮಾಡೋ ಹಾಗೆ ಮಾಡೋದು ನೀನೇ ಅಲ್ವೇನಾ? ಇಂಥ ಸಮಯದಲ್ಲಿ ಸ್ನೇಹಿತರಾಗದೇ ಇದ್ರೆ ನಮ್ ಸ್ನೇಹಕ್ಕೆ ಬೆಲೆ ಏನು ಹೇಳು? ಹೌದು ಗೋಪಿ, ನಿನ್ನ ತಂಗಿ ನಮ್ ತಂಗಿ ಅಲ್ವೇನಾ? ನಾವೆಲ್ಲರೂ ಒಟ್ಟಿಗೆ ಸೇರಿ ಮದುವೆ ಮಾಡ್ತೀವಿ, ಯಾಕೆ ಯೋಚನೆ ಮಾಡ್ತೀಯ? ಭಯ್ಯ, ದುಬೈಯಿಂದ ನಮ್ಮ ಅಕ್ಕ ಬಾವ ಬರುವಾಗ ಮಾರ್ಲಿಕ್ಕೆ ಅಂತ ಚಿನ್ನದ ಸರ ಬಳೆ ಎಲ್ಲ ತಂದಿದ್ದಾರೆ. ಮದುವೆ ಮಾಡಿರೋ ವಿಷಯ ನನಗ್ ಬಿಡು, ಊಟ ತಾಂಬೂಲದ ವ್ಯವಸ್ಥೆ ನಾನ್ ಮಾಡ್ತೀನಿ, ಬಟ್ಟೆ ಬರೆಯೋ ವಿಷಯ ನನಗ್ ಬಿಟ್ಬಿಡಪ್ಪ. ಇನ್ನೇನೇ ಮದುವೆ ಖರ್ಚು ಬಂದ್ರು ನಾವೆಲ್ಲ ಸೇರಿ ಹಾಕೊಳ್ತೀವಿ, ಮದುವೆ ಮುಗಿಸೋಣ. ಭಯ್ಯ, ನಿನ್ ಸ್ವಭಾವ ನನಗ್ ಗೊತ್ತು, ಬೇರೆಯವ್ರ ಹತ್ರ ಕೈ ಚಾಚಕ್ ನಿನ್ ಮನ್ಸು ಒಪ್ಪಲ್ಲ. ನೀನ್ ನಮ್ಮನ್ನ ಸ್ನೇಹಿತರು ಅಂತ ಒಪ್ಕೊಂಡ್ರೆ ನಮ್ಮ ಮಾತು ನೀನ್ ಒಪ್ಪಲೇಬೇಕು. ನೀನು ನನ್ನ ಆತ್ಮೀಯರೇ. ಆದ್ರೆ ಋಣ, ಋಣದ ಬಗ್ಗೆ ಮಾತಾಡೋದು ನಿನ್ ದೊಡ್ಡ ಗುಣ ಕಣ. ಮೊದಲು ಗೌರಿ ಮದುವೆನ ಗ್ರ್ಯಾಂಡ್ ಮಾಡೋಣ. ಈ ಸಮಸ್ಯೆ ಎಷ್ಟು ಸುಲಭವಾಗಿ ಬಗೆಹರಿತೆ ಅಂತ ನಾ ಕನ್ಸಲ್ಲಿ ಅನ್ಕೊಂಡಿರಲಿಲ್ಲ. ಇದೇ ಸ್ನೇಹ ಅಂದ್ರೆ ನೋಡು. ಆದ್ರೆ ಆದ್ರೆ ಒಂದ್ ಮಾತು, ನೀವ್ ಏನೇನ್ ಕೊಡ್ತೀರಾ ಅದೆಲ್ಲ ದಾನ ಅಲ್ಲ, ಸಾಲ. ಸಾಲ ಆಗಿರ್ಬೇಕು. ನಾನದನ್ನ ನೀವು ಕೊಟ್ಟಷ್ಟೇ ಸ್ನೇಹದಿಂದ ಹಿಂದೆ ಕೊಡ್ತೀನಿ. ಹಂಗಿದ್ರೆ ಹೋಗ್ತೀನಿ. ಆಯ್ತಪ್ಪ, ಅದನ್ನ ಸಾಲ ಅಂತಲೇ ಒಪ್ಕೋತೀವಿ. ಹಂಗಿದ್ರೆ ಸರಿ. ಅಯ್ಯ, ಒಂದ್ ಮಾತು ಕಟ್ಕೊಡ್ಬೇಕು. ಏನು ಸರ್? ಮೊದಲು ಮಾತು ಕೊಡು. ಆಯ್ತು, ಮದುವೆ ಬ್ಯಾಂಕ್ ಸೆಟ್ ಖರ್ಚು ನಂದಿನ ಅಷ್ಟೇನಾ? ಜಮಾಯಿಸೋ ನಮಸ್ಕಾರ ಗೌಡ್ರೆ, ನನ್ನ ತಂಗಿ ಮದುವೆ ಮಾಡ್ತಿದ್ದೀನಿ.
ಅದಕ್ಕೆ ನಾನೇನು ಮಾಡಬೇಕು? ನೀನೇನು ಮಾಡಬೇಕಾಗಿಲ್ಲ, ಮದುವೆಗೆ ಬಂದು ಅಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡಿದ್ರೆ ಸಾಕು. ನೀವು ಊರಿನ ಹಿರಿಯರು ಅಂತ ನಾನೇ ಖುದ್ದಾಗಿ ಬಂದು ಕರೀತಿದ್ದೀನಿ. ಅಲ್ಲಿ ಬರ್ದೋಗು, ಅಲ್ಲಿ ಬರ್ದೋಗು ಅಂತ ಹೇಳಿದ್ ಕೇಳಿಸಿದ್ರು ನನಗೆ. ಗೌಡ್ರೆ, ಇದು ನನ್ನ ತಂಗಿ ಬದಲಾಗದ ಪತ್ರಿಕೆ. ಇನ್ ಸ್ವಲ್ಪ ದಿನದಲ್ಲಿ ನಿಮ್ ತಂಗಿ ಬದಲಾಗದ ಪತ್ರಿಕೆನ ನಾನೇ ಬಂದು ಕೊಡ್ತೀನಿ. ಲಗ್ನ ಪತ್ರಿಕೆ ಕಾಲಾಗುವ ಸ್ಟಾಕ್ ಅವನು ಮೋಸ್ತ್ರ ಏನು ಅಂತ ಕೊಡಿಯೋ, ಅವಳು ಲಗ್ನೇ ಒಸ್ಟ್ ಹಾಕ್ಬೇಕು. ಅದೇ ಕಣ ನಾನು ಹೇಳಿದ್ರು, ಅವತ್ತು ನನ್ನ ತಂಗಿ ಮದುವೆ ನಿಂತು ಅವಮಾನ ಆಯ್ತು, ಇವತ್ತು ಗೋಪಾಲನ ತಂಗಿ ಮದುವೆ ನಿಂತು ಅವಮಾನ ಆಗಬೇಕು. ನಮ್ಮ ಹೊಟ್ಟೆಗಿರೋ ಕಿಚ್ಚು ಕುಳ್ಳಿ ದೇವಂತರ ಮದುವೆ ಮಂಟಪದಾಗೆ ಸುಟ್ಟು ಪೂಜೆ ಆಗಬೇಕು. ನೀವು ಆ ತಿಳಿದ್ರೆ ಯೋಚನೆ ಯಾಕೆ ಕೆಲಸ ಆತು ಅಂತ ತಿಳ್ಕೊಳ್ಳಿ. ನಾನು ಈಗಲೇ ಮಾಯು ಅಂತ ಹೋಯ್ತಿ. ಅದಿರ್ಲೇ, ಈಗೇನ್ ಬಂದ್ ಹೇಳು, ಅದ್ ಯಾವ ಹೆಣ್ಮಗೆಗೆ ಒಕ್ಕರ್ಸ್ಕೊಂಡ್ ನಿಮ್ ಗೌಡ ಅದನ್ ಮೊದ್ಲು ಹೇಳು. ಈ ಸಾರಿ ನೀನ್ ಮಾಡ್ಬೇಕಾದ್ದು ಬಹಳ ಮುಖ್ಯವಾದ ಕೆಲಸ ಮಾಯವ್ವ. ಮದುವೆ ಹಿಂದಿನ ರಾತ್ರಿ ಆ ಗೋಪಾಲ ತಂಗಿ ಗೌರಿ ನಮ್ ಶಿಷ್ಯಗಳು ತಾವ್ ಬರ್ಬೇಕು, ಅವಳ ಮದುವೆ ತಪ್ಪಬೇಕು. ಅದ್ಯಾಕವ್ವ ಹಿಂಗ್ ನೋಡ್ತಿದೀಯ? ಯಾವ ಕೆಲ್ಸ ಯಾವ ಕಡೆ ಹೋಗಿ ನಿಂತ್ ನೋಡ್ತೀವಿ ನೀ? ಯಾಕೋ ದಾರಿ ತಪ್ಪಾಯ್ತಲ್ಲ, ನಾ ಮಾಡ್ಬಾರದ್ದೆಲ್ಲ ಮಾಡಿದ್ನಿ ಕಂಡ. ಆದ್ರೆ ಆ ಪುಣ್ಯ ಪುರುಷ ಗೋಪಾಲನ್ಗೆ ನಾ ಕಷ್ಟ ಕೊಡಕ್ಕಿಲ್ಲ, ಕಷ್ಟ ಕೊಡಕ್ಕಿಲ್ಲ. ಕೊಡಕ್ಕಿಲ್ವಾ? ಕೊಡಿಸ್ತೀನಿ. ಐ ಕತ್ತೆ ಲೌಡಿ, ಏನಂದೆ? ಪುಣ್ಯದ ಪುರುಷ ಗೋಪಾಲನ್ಗೆ ಕಷ್ಟ ಕೊಡಕ್ಕಿಲ್ಲ ಅಂದ್ಯ? ನಾನು ಚಿರತೆಗೌಡ ಹೇಳ್ತಿದ್ದೀನಿ, ಪಾಪದ ಪುರುಷ ಗೋಪಾಲನ ಕಷ್ಟ ಕೊಡು ಅಂತ. ಮಾಯವ, ನಿನ್ ಮಾಯದಾಟಲ್ಲ ನನ್ನ ಹತ್ರ ಏನು ನಡೆಯಕ್ಕಿಲ್ಲ. ನೀನು ಹುಡುಗಿರನ್ನ ಮಾರಾಟ ಮಾಡೋ ಗುಟ್ಟೆಲ್ಲ ನನಗೆ ಚೆನ್ನಾಗಿ ಗೊತ್ತು. ನಾನು ಚಿರತೆಗೌಡ, ಮರಿಬೇಡ. ಹಂಗಲ್ಲ ಒಡಿಯ, ಊರ್ನಾಗೆಲ್ಲ ಒಳ್ಳೆ ಹುಡುಗ ಅನ್ಸ್ಕೊಂಡಿರೋ ಗೋಪಾಲಂಗೆ ಸುಮ್ ಸುಮ್ಕೆ ತೊಂದರೆ ಕೊಡೋದು ಯಾಕೆ ಅಂತ. ಹೋಗ್ಲಿ, ಆ ಗೌರಿ ಮಾನ ಮರವೇದನ್ನ ಬಲಿ ತಗೊಳ್ಳೋದು ಯಾಕೆ ಅಂತ. ಏಯ್, ನನ್ನ ತಂಗಿ ಮದುವೆಯಲ್ಲಿ ನನ್ನ ಮಾನ ಹಾರಾಜಾಗಿಲ್ವಾ? ಗೌರಿ ಮಾನ ಬಲಿ ತಗೊಳ್ದೆ ನಿನ್ನಂತ ಮುದುಕಿರ ಮಾನ ತಗೊಳಕ್ಕಾಗತ್ತೇನೆ? ದಡ್ಮುಂಡಿದೆ. ಏಯ್, ನಾನು ಹೇಳ್ದಷ್ಟು ಮಾಡು, ನಿನಗೆ ದುಡ್ಡಿನ ಮಳೆ ತರಿಸ್ತೀನಿ. ವಿವಾಹದ ಕೆಲಸ ಮಾಡು, ಇಲ್ಲದೇ ಇದ್ರೆ ಈ ಊರು ಬಾಗಿಲಾಗೆ ನಿನ್ನ ಎಣ ಬೀಳ್ತೈತೆ. ಅಷ್ಟಕ್ಕೆಲ್ಲ ಎಣದ ಮಾತು ಯಾಕೆ? ಗೌರಿ ನಿಮ್ಮ ಮಗಳನ್ನಾಗಿ ಮಲಗಬೇಕು ಅಷ್ಟೇ ತಾನೇ? ಅಷ್ಟು ಮಾಡು ಸಾಕು, ಈಗ ಗೌರಿ ನನ್ನ ಮ್ಯಾಕ್ ಕರ್ಣೇ ಇರಲಿ. ಹಾಂ ಹಾಂ. ಎಕಡೆದಯ್ಯ, ಮಾಯವಾಯಿ ಕೆಲಸ ಮಾಡ್ತಾಳೇನು? ಅಯ್ಯಯ್ಯ, ನಿಮ್ಗೆ ಯಾವಾಗಲೂ ಚಿಗರಿ ಬೇಟೆ ಆಡ. ಮದುವೆ ಮುಹೂರ್ತಕ್ಕೆ ಮುಂಚೆ ಗೌರಿ ಕಾಣಲಿಲ್ಲ ಅಂತ ಊರ್ಗೂರೇ ಕಂಗಾಲಾಗ್ಬಿಡ್ತೈತೆ. ಆ ಮ್ಯಾಕೆ ಆ ಗೋಪಾಲ್ ಕೊಟ್ಟಿಗೆಯಲ್ಲಿರೋ ಹಸುಗಳನ್ನ ಮೆಯ್ಯಕ್ಕೆ ಅಂತ ಹೋದ ಊರ್ ದನಗಳನ್ನ ನಾನು ಇಂಗ್ಲಿಷ್ ಗೌಡನ ಕಡೆ ಇರೋ ಕಟ್ಟಿಗೆ ಸಾಗಿಸ್ಬಿಡ್ತೀನಿ. ಆ ಮ್ಯಾಕ ಆ ಗೋಪಾಲನ ಕತೆ ಮುಗಿತು. ಇಷ್ಟು ದಿವಸ ಎಲ್ಲಿಟ್ಟಿದೀಯೋ ಈ ಮನೆ ಆಡ್ಬಿಡ್ತೀನ, ನನಗೆ ಒಳಿಲಿಲ್ಲ. ಹಂಗ ತಕಳಿ ಹೊಡ್ಕೊಳ್ಳಿ ನಾನಾ? ಹ್ಮ್.